ಇತಿಹಾಸ ವಿಭಾಗದಲ್ಲಿ ಸುಮಾರು 10 ವರ್ಷಗಳ ಕಾಲ ಬೋಧನೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಆದರ್ಶ ಗುರುವಾಗಿದ್ದರು ಮತ್ತು ಅಚ್ಚುಮೆಚ್ಚಿನ ಗುರು ಕೂಡ ಆಗಿದ್ದರು. ಇವರನ್ನು ಕುರಿತು ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯನವರು ಹೇಳಿದ್ದು ಹೀಗೆ: ಅಚ್ಯುತರಾವ್ ಬರಿಯ ವಿದ್ವಾಂಸರು ಮಾತ್ರವಲ್ಲ, ವಿದ್ಯಾರ್ಥಿಗಳಿಗೆ ಇತಿಹಾಸ ಪ್ರೇರಕರು, ಪೀಳಿಗೆಯ ಇತಿಹಾಸ ವಿದ್ಯಾರ್ಥಿಗಳಿಗೆ ಅವರೆಂದು ಜ್ಯೋತಿ ನಂದಾದೀಪ ಎಂದಿದ್ದಾರೆ. ಇಂತಹ ವಿದ್ವಾಂಸರ ಹೆಸರಿನಲ್ಲಿ ಇತಿಹಾಸ ವಿಭಾಗ ಡಿ ಎಸ್ ಅಚ್ಯುತರಾವ್ ದತ್ತಿ ಉಪನ್ಯಾಸ ಮಾಲೆಯನ್ನು ಪ್ರಾರಂಭ ಮಾಡಲು ತೀರ್ಮಾನಿಸಿ ಇದರ ಉದ್ಘಾಟನೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂಥ ಪ್ರೊಫೆಸರ್ ಡಾಕ್ಟರ್ ರಾಜಣ್ಣವರನ್ನು ಆಹ್ವಾನಿಸಿದ್ವಿ. ನಾನಿವತ್ತು ಕೆಲವು ಮಾತು ಅಚ್ಯುತರಾವ್ ಎಂಡೋಮೆಂಟ್ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ತಮಗೇನಾದ್ರಿಂದ ಉಪಯೋಗ ಆಗೋಗಿದ್ದರೆ ಆ ಎಂಡೋಮೆಂಟ್ ಉದ್ದೇಶ ಸಾರ್ಥಕ ಆಗತ್ತೆ. ಆಗಲೇ ನಾಯಕವಾಡಿಯವರು ನಮ್ಮ ತಂದೆಯವರ ಬಗ್ಗೆ ತಮಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ವಿವರವಾಗಿ ಎಲ್ಲ ಹೇಳಿದ್ದಾರೆ. ಎಂಡೋಮೆಂಟಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ಅಂದರೆ, ಈ ಫೆಬ್ರವರಿ 2017ರಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಮೈಸೂರಲ್ಲಿ ಮಾನಸ್ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ ನಡೆಸಿ, ಅದು ಮಾಡರ್ನ್ ಹಿಸ್ಟ್ರಿ ಆಫ್ ಮೈಸೂರು ಬಗ್ಗೆ ಮಾನಸ್ ಗಂಗೋತ್ರಿಯ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿದ್ದಂಥ ಸದಾಶಿವ ಅವರು ನಡೆಸ್ಕೊಟ್ರು. ಒಂದು ಕಮಿಟಿ ಮಾಡಿ ಅವ್ರ ಡಿಪಾರ್ಟ್ಮೆಂಟಲ್ಲಿ, ಅಲ್ಲಿ ಸುಮಾರು 10-12 ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕಾಲರ್ಸ್ ಬಂದು ಈ ಒಂದು ಪ್ರಿನ್ಸ್ಲಿ ಸ್ಟೇಟ್ಸಲ್ಲಿ, ಹಲವಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಡಿಯಾದಲ್ಲಿ ಅವರವರ ಸ್ಟೇಟ್ನ ಮಾಡರ್ನೈಸ್ ಮಾಡಿದ್ರು. ಆದರೆ ಅವರಿಗೆ ಆ ರೆಕಗ್ನಿಷನ್ ಕೊಟ್ಟಿಲ್ಲ. ಹಿಸ್ಟ್ರೀಲಿ ಆದಷ್ಟು ಸ್ವಲ್ಪ ರೆಕಗ್ನಿಷನ್ ಕಡಿಮೆನೇ ಇದೆ. ಈ ವಿಷಯದ ಬಗ್ಗೆ ಟ್ರಾವಂಕೂರ್ ಆಗಲಿ, ಮೈಸೂರಾಗಲಿ, ಹೈದರಾಬಾದ್ ಆಗಲಿ, ಈ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಏನು ಕೆಲಸ ಮಾಡಿದ್ರು ಅವರು, ಹೇಗೆ ಮಾಡರ್ನ್ ಇಂಡಿಯಾ ಬಿಲ್ಡ್ ಮಾಡೋಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಅದ್ರ ಬಗ್ಗೆ ಒಂದು ಚರ್ಚೆ ಮತ್ತು ಒಂದು ಸೆಮಿನಾರ್ ಏರ್ಪಡಿಸಿದ್ವಿ. ತುಂಬ ಸಕ್ಸಸ್ಫುಲ್ ಆಯಿತು. ನಮ್ಮ ಡಾಕ್ಟರ್ ನಾಯಕವಾಡಿ ಅವರು ಹೈದರಾಬಾದ್ ಬಗ್ಗೆ ಮಾತಾಡಿದ್ರು, ಮತ್ತು ಟ್ರಿನಿಟಿ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ವಾಷ್ಬ್ರೂಕ್ ಅವರು ಕೀನೋಟ್ ಸ್ಪೀಕರ್ ಆಗಿದ್ದರು. ಅವರು ಸಹ ಭಾಳ ಚೆನ್ನಾಗಿ ಮಾತಾಡಿ ಎಲ್ಲ ಒಂದು ಚೆನ್ನಾಗಿ ಮಾಡಿಕೊಟ್ರು. ಅದೇ ಸಂದರ್ಭದಲ್ಲಿ ನಮ್ಮ ತಂದೆಯವರ ರಿಸರ್ಚು ಪಬ್ಲಿಷ್ ಆಗಿರಲಿಲ್ಲ. ನಾನು ಅವರೊಬ್ಬರ ಸ್ಟೂಡೆಂಟ್ನ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸರ್ ಇದು ನಮಗೆ ಮೈಸೂರು ಯೂನಿವರ್ಸಿಟಿ ಮಾನಸ್ ಗಂಗೋತ್ರಿ ಲೈಬ್ರರಿಲಿ ಅವರ ಒರಿಜಿನಲ್ ಮ್ಯಾನ್ಸ್ಕ್ರಿಪ್ಟು ನನಗೆ ಸಿಕ್ಕಿದೆ, ಇದನ್ನು ಪಬ್ಲಿಷ್ ಮಾಡೋಕ್ಕೆ ತಾವು ಸ್ವಲ್ಪ ಅದನ್ನು ಓದಿ ಅದನ್ನು ಎಡಿಟ್ ಮಾಡಿಕೊಡ್ತೀರಾ ಅಂತ. ನಮ್ಮ ತಂದೆ ಆ ಸ್ಟೂಡೆಂಟು ಪ್ರೊಫೆಸರ್ ಶೆಟ್ಟರ್ ಅವರು, ಅವರು ಬಹಳ ಬ್ಯುಸಿಯಾಗಿರ್ತಾರೆ. ಅವರ ಮ್ಯಾನ್ಸ್ಕ್ರಿಪ್ಟ್ ನೋಡಿಬಿಟ್ಟು ನಮ್ಮ ಟೀಚರ್ ನಾನು ಮಾಡೇ ಮಾಡ್ತೀನಿ ಅಂತ ಅವ್ರು ಮಾಡಿಕೊಟ್ರು ಪಾಪ ಅವರು. ಅದನ್ನು ರಿಲೀಸ್ ಮಾಡಿದ್ವಿ, ಯದುವೀರ್ ಅವರು ರಿಲೀಸ್ ಮಾಡಿದ್ರು. ಮತ್ತು ನಮ್ಮ ತಂದೆಯವರ ಕಲೆಕ್ಟೆಡ್ ವರ್ಕ್ಸು ನಾನು ಡಾಕ್ಟರ್ ಅರುಣಿ ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಫಸ್ಟು ಹುಡುಕಿದ್ದು ರೀಜನಲ್ ಲೈಬ್ರರಿ ಆಫ್ ISCR. ಅವರ ಲೈಬ್ರರಿಲಿ ನನಗೆ 3-4 ಆರ್ಟಿಕಲ್ಸ್ ಸಿಕ್ತು. ಮತ್ತು ನಮ್ಮ ಈಚನೂರ್ ಕುಮಾರ್ ಅವರು ಮತ್ತು ಬೇರೆಯವರೆಲ್ಲ ಭಾಳ ಸಹಾಯ ಮಾಡಿದ್ರು. ಸುಮಾರು 10-11 ಆರ್ಟಿಕಲ್ಸ್ ಸಿಕ್ತು, ಮಿಥಿಕ್ ಸೊಸೈಟಿಲೆಲ್ಲ ಸಿಕ್ತು. ಅದನ್ನು ಎರಡನೇ ಪುಸ್ತಕವಾಗಿ ಕಲೆಕ್ಟೆಡ್ ವರ್ಕ್ಸ್ ಆಫ್ ಅಚ್ಯುತರಾವ್ ಒಂದು ಮಾಡಿದ್ವಿ. ಮತ್ತು ಅವ್ರ ಬಗ್ಗೆ, ಅವರ ಬಯೋಗ್ರಫಿ ಬಗ್ಗೆ ಅವರ ಸ್ಟೂಡೆಂಟ್ಸ್ ಬರೆದ್ರು ಅದರಲ್ಲಿ.
ಆ ಪುಸ್ತಕನ ತ್ರಿಷಿಕಾ ದೇವಿಯವರು ರಿಲೀಸ್ ಮಾಡಿದ್ರು ಈ ಸಂದರ್ಭದಲ್ಲಿ. ಮತ್ತು ನಮ್ಮ ತಂದೆಯವರು ಹೇಳ್ತಾ ಇದ್ದರು, ಹಿಸ್ಟ್ರೀಲಿ ಮೂರು ಥರ ಇದೆ. ಒನ್ ಈಸ್ ಲಿಟ್ರರಿ ಹಿಸ್ಟ್ರಿ, ಸೆಕೆಂಡ್ ಈಸ್ ವಿಜುವಲ್ ಹಿಸ್ಟ್ರಿ, ಥರ್ಡ್ ಈಸ್ ಪರ್ಫಾರ್ಮೆನ್ಸ್ ಹಿಸ್ಟ್ರಿ. ಈ ಮೂರಕ್ಕೂ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಅವರ ಈ ಹಳೆಯ ಮಾತು ನನಗೆ ನೆನಪು ಬಂದು, ಈ ಪ್ರತಿಯೊಂದು ಕಾನ್ಫರೆನ್ಸ್ ನಾವು ಮಾಡಿದ್ರು ಅದರಲ್ಲಿ ಒಂದು ಪರ್ಫಾರ್ಮೆನ್ಸ್ ಇಟ್ಟು ಆ ಪರ್ಫಾರ್ಮೆನ್ಸ್ನೂ ರಿಸರ್ಚ್ ಮಾಡಿಸಿ ಅದನ್ನು ಒಂದು ಹಿಸ್ಟ್ರಿ ಥರ ಫ್ಯೂಚರ್ಗೆ ರೆಕಾರ್ಡ್ ಮಾಡಬೇಕು ಅಂತ. ಲಕ್ಷ್ಮೀ ಗೋಪಾಲಸ್ವಾಮಿ ಅವರು ಡ್ಯಾನ್ಸರ್ ಇದ್ದಾರೆ, ಅವರು ಫ್ಯಾಮಿಲಿ ಬಂದಿರೋದು ಫ್ರಮ್ ದ ಫ್ಯಾಮಿಲಿ ಆಫ್ ಕೋರ್ಟ್ ಡ್ಯಾನ್ಸರ್ಸ್ ಆಫ್ ಮೈಸೂರು. ಅವರು ಮೈಸೂರು ಶೈಲಿಯಲ್ಲಿ ನಾನು ಡ್ಯಾನ್ಸ್ ಮಾಡ್ತೀನಿ, ನನಗೆ ಒಂದು ವರ್ಷ ಬೇಕು ರಿಸರ್ಚ್ ಮಾಡೋಕ್ಕೆ ಅಂತ ಹೇಳಿದ್ರು. ಮತ್ತು ಹಾಸನ ಶೈಲಿ, ನಂಜನಗೂಡು ಶೈಲಿ, ಮೈಸೂರು ಶೈಲಿ ಅಂತ ಮೂರ್ನಾಲ್ಕು ಶೈಲಿನ ಉಪಯೋಗಿಸ್ಕೊಂಡು ಆಗಿನ ಕಾಲದ ಕಾಸ್ಟ್ಯೂಮ್ಸ್ ಹಾಕಿ ಅವರು ಒಂದು ಸುಮಾರು 75 ನಿಮಿಷ ಡ್ಯಾನ್ಸ್ ಮಾಡಿದ್ರು ಮೈಸೂರು ಹಿಸ್ಟ್ರಿ ಬಗ್ಗೆ. ಅದನ್ನು ವಿಡಿಯೋ ಮಾಡಿದ್ದೀವಿ, ಅದು ಒಂದು ರಿಸೋರ್ಸ್ ಮೆಟೀರಿಯಲ್ ಥರ ಮಾಡಿದ್ದೀವಿ. ಯಾಕೆಂದರೆ ಈ ಇದು ಸಿಗೋದಿಲ್ಲ, ಅದು ನಮ್ಮ ಪರ್ಫಾರ್ಮೆನ್ಸ್ ಹಿಸ್ಟ್ರಿ ಏನಿದೆ ಅದು ಹೋಗ್ತಾ ಇದೆ, ಅದು ಉಳಿತಾ ಇಲ್ಲ. ಆದ್ದರಿಂದ ಅದನ್ನು ಉಳಿಸ್ಬೇಕು ಅಂತ ಈ ನಮ್ಮ ಎಂಡೋಮೆಂಟ್ ಕಡೆಯಿಂದ ಉದ್ದೇಶದಿಂದ ಅದನ್ನು ರೆಕಾರ್ಡ್ ಮಾಡಿದ್ದೀವಿ. ಎರಡನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಶೆಟ್ಟರ್ ಅವರು ನಡೆಸ್ಕೊಟ್ರು, ಅವರು ರಾಮಾಯಣದ ಬಗ್ಗೆ ಮಾಡೋಣ. ಯಾಕೆಂದರೆ ಮೆಡಿವಲ್ ಟೈಮ್ಸಲ್ಲಿ ನಮ್ಮ ಭಾರತ ದೇಶದ ಒಂದು ಕಲ್ಚರಲ್ ಕನೆಕ್ಟ್ ಮತ್ತು ಮಾರಲ್ ಲೀಡರ್ಶಿಪ್, ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸೌತ್ ಈಸ್ಟ್ ಏಷ್ಯಾ ಕಡೆ ಸ್ಪ್ರೆಡ್ ಆಗಿದೆ, ಬೇರೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿದೆ. ಮತ್ತು ಅದೇ ಮಾರಲ್ ವ್ಯಾಲ್ಯೂಸ್ ಏನಿದೆ ಆ ಸೊಸೈಟಿಯವರು ಅದನ್ನು ರೀಇಂಟರ್ಪ್ರಿಟ್ ಮಾಡಿದ್ದಾರೆ. ಸೊ ರಾಮಾಯಣದ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಮಾಯಣ ಇದೆ ಎಲ್ಲ ಕಡೆ. ಸೊ ರೀಟೆಲ್ಲಿಂಗ್ ಆಫ್ ರಾಮಾಯಣ ಅಂತ ಒಂದು 15 ಇಂಟರ್ನ್ಯಾಷನಲ್ ಸ್ಕಾಲರ್ಸ್ನ ಕರೆಸಿ ಬೆಂಗಳೂರಲ್ಲಿ ಒಂದು ಸೆಪ್ಟೆಂಬರಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇದೇ ಪರ್ಫಾರ್ಮೆನ್ಸ್ ಹಿಸ್ಟ್ರಿ ಬೇಕು ಅಂತ ಮಾಯಾರಾವ್ ಅವರ ಮಗಳು ಮಧು ನಟರಾಜ್ ಅಂತಿದ್ದಾರೆ, ಅವರು ಭಾಳ ಕೆಲಸ ಮಾಡಿದ್ದಾರೆ. ಕಥಕ್ ಡ್ಯಾನ್ಸರ್ ಅವರು, ಆದರೆ ಬೇರೆ ಮಾಡರ್ನ್ ಡ್ಯಾನ್ಸಸ್ ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಅದನ್ನ ಮುಂದಕ್ಕೆ ಕೂಡ ಮಾಡ್ತಾಯಿದ್ದಾರೆ. ಅವರು ಈ ರಾಮಾಯಣದಲ್ಲಿರುವಂಥ ಕಾಂಡ, ಒಂದೊಂದು ಕಾಂಡನೂ ಒಂದು ಯಕ್ಷಗಾನ, ಒಂದು ಕಥಕ್, ಒಂದು ಮೋಹಿನಿಯಾಟ್ಟಂ, ಇನ್ನೊಂದು ಭರತನಾಟ್ಯಂ, ಆ ಥರ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಮಾಡಿ ಸುಮಾರು 75-80 ನಿಮಿಷ 10-12 ಆರ್ಟಿಸ್ಟ್ನ ಸೇರಿಸ್ಕೊಂಡು ಒಂದು ಕಂಪ್ಲೀಟ್ ರಾಮಾಯಣ ಮಾಡಿದರು. ಅದನ್ನು ಪ್ಲೇ ಮಾಡಿ ಬಹಳ ಅದು ಅಪ್ರಿಷಿಯೇಟ್ ಮಾಡಿದ್ರು, ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀವಿ. ಯಾಕೆಂದರೆ ಈ ಥರ ಒಂದು ರಾಮಾಯಣ ರೀಟೆಲ್ಲಿಂಗ್ ಇನ್ ದ ಡ್ಯಾನ್ಸ್ ಫಾರ್ಮ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ವಾಸ್ ಅಗೈನ್ ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ಪುಟ್ ಟುಗೆದರ್ ಇನ್ ಕಂಪ್ಯಾಕ್ಟ್ ವೇ. ಮತ್ತು ಎರಡನೇ ಕಾನ್ಫರೆನ್ಸು ಈ ಇದೇ ಹಾಲಲ್ಲಿ ಆಯಿತು. ನಮ್ಮ ಶ್ರೀಕಂಠ ಅವರು ನಡೆಸ್ಕೊಟ್ರು. ನಮ್ಮ ತಂದೆಯವರು ಎರಡು ಪುಸ್ತಕ ರಿಲೀಸ್ ಮಾಡಿದ್ದನ್ನು ಒಂದು ಚಾಪ್ಟರ್ಸ್ನ ಇಲ್ಲಿ ರಿವ್ಯೂ ಮಾಡಿ ಸುಮಾರು 8-10 ವಿಮರ್ಶಕರು ಅದ್ರ ಬಗ್ಗೆ ಮಾತಾಡಿದ್ರು. ಅದೇನು ಸಂತೋಷ ಅಂದರೆ ಅದು ಕನ್ನಡದಲ್ಲಿ ನಡೀತು ಒಂದು ಪೂರ್ತಿ ಒಂದು ದಿವಸ ಸಮ್ಮೇಳನ. ಅದಕ್ಕೂ ಕೂಡ ನಮ್ಮ ಪ್ರಿನ್ಸಿಪಾಲ್ ಸುನೀತಾ ಅವರು ಮತ್ತು ಪವಮಾನ ಅವರು ಪೂರ್ತಿ ಡಿಪಾರ್ಟ್ಮೆಂಟ್ ಭಾಳ ಇಂಟ್ರೆಸ್ಟ್ ತೊಗೊಂಡು ನಡೆಸ್ಕೊಟ್ಟಿದ್ದಾರೆ. ನಮ್ಮ ಅನಿತಾ ಮೇಡಮ್ ಬಂದಿದ್ದಾರೆ ಇವತ್ತು, ಅವರು ಕೂಡ ಅವತ್ತು ನರೇಂದ್ರ ಅವರು ಬಂದಿದ್ದಾರೆ, ಅವರೆಲ್ಲ ಮಾತಾಡಿದ್ರು ಅವತ್ತಿನ ದಿವಸ. ಅದು ಒಂದು ಎರಡನೇ ಪ್ರೋಗ್ರಾಮ್. ಮೂರನೇ ಪ್ರೋಗ್ರಾಮು ರಾಮಾಯಣದ ಬಗ್ಗೆ ಆಯಿತು. ನಾಲ್ಕನೇ ಪ್ರೋಗ್ರಾಮ್ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಮಾಡಿದ್ವಿ, ಅದು ಮಣಿಪಾಲ್ ಯೂನಿವರ್ಸಿಟಿಯವರು ನಡೆಸ್ಕೊಟ್ರು. ಮತ್ತು ಅದನ್ನು ನಡೆಸಿದ್ದು ಉಪೇಂದರ್ ಸಿಂಗ್ ಅವರು, ಡೆಲ್ಲಿ ಯೂನಿವರ್ಸಿಟಿಯ ಹಿಸ್ಟ್ರಿ ಪ್ರೊಫೆಸರ್. ಅವರು ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಅವರು ಕೆಲಸ ಮಾಡಿದ್ದಾರೆ. ಅವರು ಸಹ ಏನ್ಷಿಯಂಟ್ ಹಿಸ್ಟ್ರಿ ಶುಡ್ ನಾಟ್ ಬಿ ಬೌಂಡೆಡ್ ಬೈ ದ ಕರೆಂಟ್ ಜಿಯೋಗ್ರಫಿಕಲ್ ಮ್ಯಾಪ್ ಆರ್ ದಿ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ. ಇಂಡಿಯಾ ಹ್ಯಾಡ್ ಎ ಡಿಫ್ರೆಂಟ್ ಮ್ಯಾಪ್, ಇಂಡಿಯಾ ಹ್ಯಾಡ್ ಎ ಡಿಫ್ರೆಂಟ್ ಕನೆಕ್ಟ್ ವಿತ್ ದ ನೇಬರಿಂಗ್ ಕಂಟ್ರೀಸ್. ಸೊ ಅದ್ರ ಬಗ್ಗೆ ಅವರು 7 ಸ್ಕಾಲರ್ನ ಹುಡುಕಿ ಅವರು ಆಫ್ಘಾನಿಸ್ತಾನ್ ಬಗ್ಗೆ ಆಗಲಿ, ಈ ಕಡೆ ಬರ್ಮಾ ಬಗ್ಗೆ ಆಗಲಿ, ಯಾವ ಥರ ಏನ್ಷಿಯಂಟ್ ಕಾಲದಲ್ಲಿ ಸಂಬಂಧ ಇತ್ತು ಅಂತ ಒಂದು ಕಾನ್ಫರೆನ್ಸ್ ಮಾಡಿಸ್ಕೊಟ್ರು. ಆ ಪುಸ್ತಕನೂ ಬರ್ತಾಯಿದೆ.
ಈ ಎಲ್ಲ ಪ್ರೋಗ್ರಾಮ್ಸನ್ನು ನಾವು ಇನ್ನೊಂದು ನಮಗೇನು ಅನ್ನಿಸ್ತಂದರೆ, ಈಗ ರೀಡಿಂಗ್ ಹ್ಯಾಬಿಟ್ ಕಡಿಮೆ ಆಗ್ತಾಯಿದೆ, ನನಗೂ ಬಹಳ ಕಡಿಮೆ ಆಗಿದೆ. ಯಾಕೆಂದರೆ ಎಲ್ಲ ಟಿ ವಿ ನೋಡೋದು, ವೀಡಿಯೋ ನೋಡೋದು, ಇಲ್ಲ ವಾಟ್ಸಪ್ ನೋಡೋದು, ಇದೇ ಜಾಸ್ತಿ. ಈ ಥರ ಸೊಸೈಟಿ ಈ ಥರ ಚೇಂಜ್ ಆಗ್ತಾ ಇದ್ದರೆ ನಮಗೆ ಪ್ರಿಂಟ್ ಆ್ಯಂಡ್ ಪಬ್ಲಿಷ್ ಮೆಟೀರಿಯಲ್ ಮೇಲೆ ಜಾಸ್ತಿ ಗಮನ ಹರಿಸೋದು ಕಡಿಮೆ ಆಗ್ತಾ ಇರುವಾಗ ಈ ವಿಡಿಯೋ ಮೂಲಕನೇ ನಮಗೆ ಟ್ರಾನ್ಸ್ಲೇಟ್ ಮಾಡೋಣ ಅಂತ ಒಂದು ಡಿ ಎಸ್ ಎ ಚಾನೆಲ್ ಅಂತ ಯೂಟ್ಯೂಬಲ್ಲಿ ಮಾಡಿದ್ವಿ. ಆ ಡಿ ಎಸ್ ಎ ಚಾನಲಲ್ಲಿ ಇವತ್ತು 50 ಹೆಚ್ಚು ಈ ಭಾಷಣಗಳು, ಈ 3-4 ಕಾನ್ಫರೆನ್ಸಲ್ಲಿ ಆಗಿದ್ದ ಎಲ್ಲ ಟಾಕ್ಸು ಅದನ್ನು ವಿಡಿಯೋ ಟೇಪ್ ಮಾಡಿ ಎಡಿಟ್ ಮಾಡಿ ಅದನ್ನು ಹಾಕಿದ್ದೀವಿ. ನನಗನ್ನಿಸ್ತು ಇದು ಯಾರು ನೋಡ್ತಾರೆ, ಇದು ಹಾಕಿದ್ರೂ ಏನು ಉಪಯೋಗ ಇಲ್ಲ ಅಂದ್ಕೊಂಡಿದ್ದೆ. ಈಗ 8 18,000 ಜನ ಅದನ್ನು ನೋಡಿದ್ದಾರೆ. ಅದು ಆ್ಯಾವರೇಜ್ ಟೈಮ್ 5 ಅವ್ರು ನೋಡಿದ್ದಾರೆ. ಅಷ್ಟೇ ನನಗೆ ಭಾಳ ಸಂತೋಷ. ಯಾಕೆಂದರೆ ಈ ನ್ಯೂ ಮೀಡಿಯಮಲ್ಲಿ ಹೇಗೆ ನಾಲೆಜ್ನ ಸ್ಪ್ರೆಡ್ ಮಾಡೋದಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅದು ಸ್ವಲ್ಪ ಸಕ್ಸಸ್ ಆಗಿದೆ. ನಾನು ಅರುಣಿಯವ್ರನ್ನ ಕೇಳಿಕೊಂಡೆ ಇವತ್ತು, ತಮ್ಮ ಇವರು ಇವತ್ತು ಮಾಡುವಂಥ ಒಂದು ಭಾಷಣ ಕೂಡ ತಾವು ದಯವಿಟ್ಟು ನಮಗೆ ಪರ್ಮಿಷನ್ ಕೊಡಬೇಕು, ಅದು ನಾವು ಹಾಕ್ತೀವಿ ಡಿ ಎಸ್ ಸಿ ಹಿಸ್ಟ್ರಿ ಚಾನಲಲ್ಲಿ, ಎಲ್ಲರೂ ನೋಡಲಿ. ಇವತ್ತು ಸುಮಾರು 200-300 ಜನ ಸೇರಿದ್ದಾರೆ, ಆದರೆ ಅದರಲ್ಲಿ ಇನ್ನೂ 1,000 ಜನ ನೋಡೋಕ್ಕೊಂದು ಅವಕಾಶ ಆಗುತ್ತೆ. ಆದ್ದರಿಂದ ಈ ಒಂದು ನಾವು ತಾವೇನು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಕೆಲಸ ನಡೆಸ್ತಾ ಇದ್ದೀರೋ ಅದು ಸ್ಪ್ರೆಡ್ ಆಗುತ್ತೆ ಅಂತ. ಇದೇ ಥರ ಬೇರೆ ಬೇರೆ ಪಬ್ಲಿಕೇಶನ್ಸ್ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀವಿ ಡಿ ಎಸ್ ಎ ಎಂಡೋಮೆಂಟಿಂದ. ಅದಕ್ಕೆ ಡಿ ಎಸ್ ಎ ಹಿಸ್ಟ್ರಿ ಸೀರೀಸ್ ಅಂತ ಮಾಡಿ ಪ್ರತಿ ವರ್ಷ ಅಟ್ಲೀಸ್ಟ್ 3-4 ಪುಸ್ತಕಗಳನ್ನ ತರಬೇಕು ಅಂತ. ಅದರಲ್ಲಿ 2017 ಇಸ್ವಿಲಿ 3 ಪುಸ್ತಕ ತಂದ್ವಿ, ಈ ವರ್ಷ 3-4 ಪುಸ್ತಕಗಳು ಬರುತ್ತೆ. ಮತ್ತು ಈ ಸಭಾಂಗಣದಲ್ಲಿ ಆದಂಥ ಒಂದು ಕಾನ್ಫರೆನ್ಸಲ್ಲಿ ಅಚ್ಯುತರಾಯರ 2 ಪುಸ್ತಕನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಜನ ಅದು ಓದೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಒಂದು ಉದ್ದೇಶ ಇಟ್ಟರು. ಆದ್ದರಿಂದ ನನಗೇನು ಸಂತೋಷ ಆಗುತ್ತೆ ಅಂದರೆ ಇವತ್ತಿನ ದಿವಸ ಸೋಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಹಿಸ್ಟ್ರಿ ಆಫ್ ಮೈಸೂರು ಅದು ಯಾವುದು ನಮ್ಮ ತಂದೆ ಬರೆದಿದ್ದಾರೋ ಅದನ್ನು ಡಾಕ್ಟರ್ ಪವಮಾನ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಗ್ರ್ಯಾಂಡ್ಸು ಎಂಡೋಮೆಂಟಿಂದ ನಾವು ಕೊಡ್ತಾಯಿದ್ದೀವಿ. ಇದೇ ರೀತಿ ಡಾಕ್ಟರ್ ನರೇಂದ್ರ ಅವರು 2 ಪುಸ್ತಕ ಕಲೆಕ್ಟೆಡ್ ವರ್ಕ್ಸ್ ಅಚ್ಯುತರವೇನಿದೆ ಅದನ್ನು ಮಾಡಿಸ್ಕೊಡೋಕ್ಕೆ ಅವರು ಒಪ್ಕೊಂಡಿದ್ದಾರೆ. ಈ ಒಂದು ಮುಂದಿನ 6-8 ತಿಂಗಳಲ್ಲಿ ಅದೆರಡು ಪುಸ್ತಕನೂ ಆಚೆ ತರಬೇಕು. ಈ ಉದ್ದೇಶಗಳು ನಡೆಸ್ತಾ ಇದ್ದೀವಿ. ಇದರಲ್ಲಿ ಇದು ನಮ್ಮ ತಂದೆಯವರ ಸ್ಫೂರ್ತಿಯಿಂದ ಮಾಡುವಂಥ ಒಂದು ಅಳಿಲು ಸೇವೆ. ಅದು ಮುಂದಕ್ಕೆ ಏನಾದರೂ ಸಹಾಯ ಇದೆ ಆದರೆ ಅದರಿಂದ ನಮಗೆ ಬಹಳ ಸಂತೋಷ. ಈ ಕೆಲವು ಮಾತು ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ವಿಷಯಗಳೆಲ್ಲ ಮಾತಾಡೋದಕ್ಕೆ ಎಲ್ರಿಗೂ ಬಹಳ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಮಹಾರಾಜ ಕಾಲೇಜಿನ ಇತಿಹಾಸ ವಿಭಾಗದಿಂದ ಇಂದು ಡಿ ಎಸ್ ಅಚ್ಯುತರಾವ್ ದತ್ತಿ ಉಪನ್ಯಾಸ ಮಾಲೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರೊಫೆಸರ್ ಅಚ್ಯುತರಾವ್ರವರು ನಮ್ಮ ಕಾಲೇಜಿನಲ್ಲಿ ಓದಿ ನಮ್ಮ ಕಾಲೇಜಿನ ಹಾಗೂ ಮಾನಸ ಗಂಗೋತ್ರಿಯ ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು. ಸಂಶೋಧನೆಯ ಜೊತೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ನಮ್ಮ ಕಾಲೇಜಿನ ಮುಂಭಾಗದಲ್ಲಿರುವ ಅಶೋಕ ಸ್ತಂಭದ ಪ್ರತಿಷ್ಠಾಪನೆ ಮಾಡಲು ಸಕ್ರಿಯವಾಗಿ ಭಾಗವಹಿಸಿದ್ದವರು ಎಂದು ಹೇಳಲು ಹೆಮ್ಮೆ ತಂದಿದೆ. ಇವರ ಜ್ಞಾಪಕಾರ್ಥವಾಗಿ ಇವರ ಪುತ್ರ ಶ್ರೀಯುತ ಡಿ ಎ ಪ್ರಸನ್ನರವರು ಮಹಾರಾಜ ಕಾಲೇಜಿನಲ್ಲಿ ಮತ್ತು ಮಾನಸ ಗಂಗೋತ್ರಿಯ ಇತಿಹಾಸ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ವಿಶೇಷ ಉಪನ್ಯಾಸ ಮತ್ತು ಇತಿಹಾಸ ವಿಭಾಗದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲೆಂದು ಪ್ರೊಫೆಸರ್ ಅಚ್ಯುತರಾವ್ ನಗದು ಬಹುಮಾನ ನೀಡಲೆಂದು ಅಚ್ಯುತರಾವ್ರವರ ಹೆಸರಿನಲ್ಲಿ ದತ್ತಿಯನ್ನಿಟ್ಟಿದ್ದಾರೆ. ಕಳೆದ ವರ್ಷ
ದಿವಂಗತ ಅಚ್ಯುತರಾವ್ರವರ 100ನೆಯ ಹುಟ್ಟುಹಬ್ಬವನ್ನು ಇದೇ ಸ್ಥಳದಲ್ಲಿ ರಾಷ್ಟ್ರಮಟ್ಟದ ಕಾರ್ಯಾಗಾರವನ್ನು ಏರ್ಪಡಿಸುವ ಮೂಲಕ ಆಚರಿಸಲಾಯಿತು. ತಮ್ಮ ತಂದೆಯ ಮೇಲೆ ಶ್ರೀ ಪ್ರಸನ್ನರವರು ಇಟ್ಟಿರುವ ಪ್ರೀತಿ ಮತ್ತು ಗೌರವ ನಿಜಕ್ಕೂ ಪ್ರಶಂಸನೀಯ. ನಮ್ಮ ಕಾಲೇಜಿನ ಎಲ್ಲರ ಪರವಾಗಿ ನಾನು ಪ್ರಸನ್ನರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.